ಮಾಧ್ಯಮ ಮಿತ್ರರೇ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಏನು ಚಾನಲ್ ಮೀಡಿಯಾದವರು ತಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಬಯಸ್ತೀನಿ. ತಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಸ್ಥೆ ಮೇಲೆ ಅಪಾರವಾದಂಥ ಗೌರವ ಇಟ್ಕೊಂಡು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಯಾಕಂದ್ರೆ ನಮ್ಮಂಥ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟು ಏನು ಮೀಡಿಯಾದವ್ರನ್ನ ಕರೆಯೋದು ಮಾತಾಡೋದು ತೀರಾ ವಿರಳ. ಇದೊಂದು ವಿಶೇಷ ದಿನ ಅಂತ ಏನಂದರೆ ನಮ್ಮ ಸಿಇಒ ಅವರು ಹೇಳ್ದಂಗೆ 22/2/2002 ಅಲ್ಪ ಬಂಡವಾಳದಿಂದ ಆರಂಭವಾದಂಥ ಈ ಒಂದು ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. 1,00,000 ಗ್ರಾಹಕರ ನೆಟ್ವರ್ಕ್ ಇದೆ, 100 ಕೋಟಿ ಬಂಡವಾಳ ಇದೆ, 1,000 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ಸುಮಾರು 30 ಜನ ಉದ್ಯೋಗಿಗಳಿದ್ದಾರೆ, ಸಿಇಒಯಿಂದ ಹಿಡಿದು ಡಿ ಗ್ರೂಪ್ ತನಕ. ನಾವು 15 ಜನ ಕಾರ್ಯಕಾರಿ ಸಮಿತಿಯವರಿದ್ದೀವಿ, ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ಇದ್ದಾರೆ. ಈಗಾಗಲೇ ಶಿರಾ ಹೆಡ್ ಆಫೀಸು ಸ್ವಂತ ಕಟ್ಟಡ ಇದೆ, ಪಟ್ಟಂಗಡಿ ಸ್ವಂತ ಇದೆ. ಅದ್ರ ಜೊತೆಗೆ ಸ್ವಂತ ಕಟ್ಟಡ ಮಾಡಿದ್ರೆ ನಾವು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಬುಕಾಪಟ್ಟಣ ಬರಗೂರು ಈಗ ಬರುವಂಥ 6ನೇ ತಾರೀಕು ರವಿವಾರ ಲೋಕಾರ್ಪಣೆಗೊಳ್ಳುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಾಮೀಜಿಯಿಂದ ಹಿಡಿದು ಆ ಒಂದು ಏರಿಯಾದಲ್ಲಿ ಬರುವಂಥ ಎಲ್ಲ ಜನಪ್ರತಿನಿಧಿಗಳನ್ನ ಕೂಡ ನಾವು ಮುಕ್ತ ಮನಸ್ಸಿನಿಂದ ಆಹ್ವಾನ ಮಾಡಿದ್ದೀವಿ. ಕಾರಣ ಇಷ್ಟೇ, ಒಂದು ಸಹಕಾರ ಸಂಸ್ಥೆ ಬೆಳಿಬೇಕಂದ್ರೆ ಎಲ್ಲರ ಸಹಕಾರ ಬೇಕು. ಆ ಕಾರಣದಿಂದ ಎಲ್ಲರನ್ನೂ ಅತಿಥಿಯಾಗಿ ಕರೆದಿದ್ದೇವೆ. ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಮುಖ್ಯ. ಹೀಗೆ 6ನೇ ತಾರೀಕು ತಾವೆಲ್ಲರೂ ಬಂದು ಸಹಕಾರ ಕೊಡ್ತೀರಾ. ತಮ್ಮನ್ನು ವಿಶೇಷವಾಗಿ ಮತ್ತೆ ನಾವು ಆಹ್ವಾನ ನೀಡ್ತಾ ಇದ್ದೀವಿ, ಇನ್ವೈಟ್ ಮಾಡ್ತಿದ್ದೀವಿ. ತಮ್ಮ ಸಹಕಾರ ಹೀಗೆ ಇರಲಿ. ಇನ್ನೂ ಏನು ನಮ್ಮ ಬ್ರಾಂಚ್ಗಳಿದ್ದಾವೆ, ದೊಡ್ಡಲ್ಮರ ಇರ್ಬೋದು, ತೋವಿನಕೆರೆ, ಕೊರಟಗೆರೆ, ಎಗೇನ್ ವಸ್ತ ಮಾಡೋಂಥ ಶಾಖೆಗಳಲ್ಲೂ ಕೂಡ ನಾವು ಸ್ವಂತ ನಿವೇಶನ ತೆಗೆದುಕೊಂಡು ಸ್ವಂತ ಕಟ್ಟಡ ಮಾಡಬೇಕನ್ನೋ ನಿಟ್ಟಲ್ಲಿ ನಮ್ಮ ಒಂದು ಪ್ಲಾನಿಂಗ್ಸ್ ಇದೆ. ಯಾಕಂದರೆ ನಮ್ಮಲ್ಲಿ ಕಟ್ಟಡ ನಿಧಿ ಅಂತ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆ ಬಿಲ್ಡಿಂಗ್ ಫಂಡಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗೋಗ್ತದೆ, ಅದಕ್ಕೇನು ಕೊರತೆ ಇಲ್ಲ. ಸಂಸ್ಥೆ ತುಂಬ ಸ್ಟೇಬಲ್ ಆಗಿದೆ, ಸುರಕ್ಷಿತವಾಗಿದೆ, ಭದ್ರವಾಗಿದೆ. ಎಲ್ಲ ಜಾತಿಯರು ಪ್ರೀತಿ ಮಾಡೋಂಥ ಈ ಜಿಲ್ಲಾ ಏಕೈಕ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಶ್ರೀ ಕನಕಪತ್ತಿನ ಸಹಕಾರ ಸಂಘ ಅಂತ ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ. ತಾವೆಲ್ಲ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಸಹಕಾರ, ಜೈ ಕರ್ನಾಟಕ.